ಕಳೆದ 14 ವರ್ಷಗಳಿಂದ ಪ್ರಕಟವಾಗಿರುವಂತ ಕೆಂಟ ಸಂಪಿಗೆ ಅಂತರ್ಜಾಲ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರು ಕೂಡ ಹೌದು ಅಬ್ದುಲ್ ರಶೀದ್ ರವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವರ್ಧಮಾನ ಪ್ರಶಸ್ತಿ ಮೊದಲಾದವು ಕೆಲವು ಅವರಿಗೆ ಸಿಕ್ಕಿರುವಂತ ಪ್ರಶಸ್ತಿಗಳು ಎಲ್ಲರಿಗೂ ನಮಸ್ಕಾರ ಗೆಳೆಯರಾದ ಅಬ್ದುಲ್ ರಶೀದ್ ಅವರ ಈ ಪುಸ್ತಕವನ್ನ ಒಬ್ಬ ದೊಡ್ಡ ಲೇಖಕರು ಬಿಡುಗಡೆ ಮಾಡಬೇಕಾಯಿತು ಪಾಪ ಅವರ ದುರದೃಷ್ಟ ನಾನು ಮಾಡೋ ತರ ಆಗಿದೆ ಯಾಕಂದ್ರೆ ಇದು ನೀಟ್ ಫೆಸ್ಟಿವಲ್ ಆದ್ರೆ ಪೆರುಮಾಳು ಮುರುಗನ್ ಬಿಡುಗಡೆ ಮಾಡೋದು ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಅವರ ಕಾರಣದಿಂದಲೇ ಈ ನೀಟ್ ಫೆಸ್ಟಿಗೆ ಬಹಳ ತೊಂದರೆಗಳು ಬಂದವು ಅದನ್ನು ಅವರು ಆಗಲೇ ಹೇಳಿದ್ದಾರೆ ಸೊ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ನಾನು ಈ ಪುಸ್ತಕ ಓದಿಲ್ಲ ಓದ್ತೀನಿ ಆದರೆ ಇವತ್ತು ನಮ್ಮ ವೀರಲೋಕ ಒಂದು ವರ್ಷ ಹಾಗೂ ವೀರಲೋಕ ವೀರಕ ಪುತ್ರರಿಗೆ 41 ವರ್ಷ ಈ ಎರಡೂ ಸಂಭ್ರಮವನ್ನು ಆಚರಿಸಲಿಕ್ಕೆ ಈ ಸಂಭ್ರಮ ಈ ಪುಸ್ತಕವನ್ನು ಇಟ್ಕೊಂಡಿದ್ದಾರೆ ಬಹಳ ಒಳ್ಳೆಯ ಅವಕಾಶ ಈ ನನಗೆ ಬಹಳ ಆಶ್ಚರ್ಯ ಏನಂದರೆ ಈ ಶ್ರೀನಿವಾಸು ಮೊದಲು ಪುಸ್ತಕ ಮಾಡ್ತೀನಿ ಅಂತ ಬಂದರು ಪುಸ್ತಕ ಮಾಡಿ ಪ್ರತಿ ಪುಸ್ತಕವನ್ನು ಪ್ರತಿಯೊಂದು ಅಂಗಡಿಯಲ್ಲಿ ಇಟ್ಟು ತಪ್ಪಿಸುವಂತೆ ಕೆಲಸ ಮಾಡ್ತೀನಿ ಅಂತ ಹೇಳಿದರು ನನಗೆ ಬಹಳ ಆಶ್ಚರ್ಯ ಆಯಿತು ಹೇಗೆ ಮಾಡ್ತಾರೆ ಇದನ್ನು ನೋಡೋಣ ಸ್ವಲ್ಪ ದಿನ ಅಂತ ಕಾದ್ವಿ ಸೊ ಅದನ್ನು ಅವರು ಭಾಳ ಯಶಸ್ವಿಯಾಗಿ ಮಾಡಿದರು ಆಮೇಲೆ ನಾನು ಬೆಂಗಳೂರಿಗೆ ಹಲವು ಅಂಗಡಿಗಳಿಗೆ ಹೋದೆ ಹೋಟ್ಲಿಂಗ್ಗಳಿಗೆ ಹೋದೆ ಅಲ್ಲಿ ಪುಸ್ತಕಗಳಿದ್ವು ಆಮೇಲೆ ಫೋನ್ ಮಾಡಿದರೆ ಪುಸ್ತಕ ಮನೆಗೆ ಬರ್ತಾ ಇತ್ತು ಹೀಗೆ ಹಲವಾರು ಸಾಹಸಗಳನ್ನು ಮಾಡಿದರು ಆದರೆ ನಮ್ಗೆ ಗೊತ್ತಲ್ಲ ಈ ಸಾಹಸ ಬಹಳ ದಿನ ನಡೆಯಲ್ಲ ಕನ್ನಡದಲ್ಲಿ ಅಂದ್ಕೊಂಡಿದ್ವಿ ಆದರೆ ಅದನ್ನು ಭಾಳ ಯಶಸ್ವಿಯಾಗಿ ಮುಂದುವರಿಸ್ತಾ ಬಂದರು ಅದನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಒಂದು ಲಿಟ್ ಫೆಸ್ಟ್ ಕೂಡ ಅರೇಂಜ್ ಮಾಡಿದ್ವಿ ಆ ಲಿಸ್ಟ್ ಫೆಸ್ಟ್ ಆದಮೇಲೆ ಅವರು ಯಾರು ಹೇಳಿದ್ರು ಹಿಮಾಲಯಕ್ಕೆ ಹೋಗಿದ್ದಾರೆ ಅಂತ ಹೋಗಿದ್ರು ಅವ್ರು ಹಿಮಾಲಯಕ್ಕೆ ಹಿಮಾಲಯದಿಂದ ಬಂದು ಪ್ರಜಾವಾಣಿಯಲ್ಲಿ ಲೇಖನ ಕೂಡ ಬರೆದ್ರು ನಾನು ಹಿಮಾಲಯದಲ್ಲಿ ಎಷ್ಟು ಕಷ್ಟಪಟ್ಟು ಅಂದರೆ ಎಷ್ಟು ಕಷ್ಟಪಟ್ಟು ಸುಖಪಟ್ಟೆ ಅಂತೇಳಿ ಅಲ್ಲಿಂದ ಬಂದಂತ ಪುನಃ ಫೇಸ್ಬುಕ್ಕಲ್ಲಿ ಪಡೆದ್ರು ನಾನು ನಿಲ್ಲಿಸಿಲ್ಲ ದೇಸಿ ಜಂಗಲಿ ಅಂತ ಶುರು ಮಾಡಿದ್ದೀನಿ ಒಂದು ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿಯ ಪ್ರತಿಭೆಗಳನ್ನು ಹುಡುಕ್ತೀನಿ ಮತ್ತೆ ಲಿಟ್ ಫೆಸ್ಟ್ ಮಾಡ್ತೀನಿ ಅಂತ ಅದ್ರ ಮಧ್ಯೆ ಈ 12 ಪುಸ್ತಕಗಳನ್ನು ಬಿಡುಗಡೆ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಅಸಾಧ್ಯ ಮನುಷ್ಯ ಹೇಗೆ ಅಸಾಧ್ಯ ಅಂದರೆ ಈ ಸಾಹಸ ಸಿಂಹ ಅಂತ ಅವರ ಗುರು ಇದ್ದಾರಲ್ಲ ಇವರು ಒಂದು ಸಾಹಸ ಸಿಂಹನೇ ಸೊ ಇಷ್ಟೆಲ್ಲ ಮಾಡಿಕೊಂಡು ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಇವತ್ತು ಇಲ್ಲಿ 12 ಜನ ಆಮೇಲೆ ನಾನು ಭಾಳ ಜನಪ್ರಿಯ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದರೆ ಎಷ್ಟು ಜನ ಬಂದಿದ್ದಾರೆ ನಮ್ದು ನನ್ನ ಪುಸ್ತಕ ಬಿಡುಗಡೆ ಇದ್ದರೆ ಅರ್ಧದಷ್ಟು ಜನ ಬರಲ್ಲ ಅಷ್ಟು ಮಂದಿ ಸೇರಿದ್ದಾರೆ ಸೊ ಒಂದು ಹೊಟ್ಟೆ ಕಿಚ್ಚನ್ನು ಕೂಡ ಹುಟ್ಟಿಸಿದ್ದಾರೆ ಆಮೇಲೆ ಈ ಇದೆಯಲ್ಲ ನಮ್ಮ ಸೀತಾರಾಮ್ ಹೇಳ್ತಿರ್ತಾರೆ ಕಂಬತ್ತಲ್ಲಿ ಕಲ್ಯಾಣ ಮಂಟಪ ಅಂತ ನಮ್ಮ ಇಂಡಿಯನ್ಸ್ ಆಫ್ ವರ್ಲ್ಡ್ ಕಲ್ಚರ್ನ ಅದು ಒಂದು ಪುಸ್ತಕ ನಡೆಯುತ್ತೆ ಈ ಷಡಕ್ಷರಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಮದುವೆ ನಡೆದೋಗಿದೆ ಅಂದರೆ 12 ಜನದ ಒಂದೇ ಸಲ ಸೊ ಇಂಥ ಸಂಭ್ರಮವಲ್ಲ ಇದು ಹೆಂಗೆ ಹೊಳೆಯುತ್ತೆ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಎರಡನೇದಾಗಿ ಗೆಳೆಯರಾದ ಅಬ್ದುಲ್ ರಶೀದ್ ಬಹಳ ವಿಶಿಷ್ಟವಾದ ಕಥೆಗಾರ ವಿಶಿಷ್ಟ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಆದರೆ ಅವರ ಕಥೆಗಳಲ್ಲಿ ಒಂದು ಮಾಯಕತೆ ಜಗತ್ತಿದೆ ನಾನು ಅವರ ಕಥೆಗಳನ್ನು ಅವರ ಹೂವಿನ ಕೊಲ್ಲು ಇರ್ಬೋದು ಹೊತ್ತು ಗೊತ್ತಿಲ್ಲದ ಕಥೆಗಳಿರ್ಬೋದು ಅಥವಾ ನಾನು ಕಾಲೇಜಲ್ಲಿದ್ದಾಗ ನಾನು ಓದುವ ಟೈಮಲ್ಲಿ ಬರೀತಾ ಇದ್ದರು ಅಷ್ಟು ವಯಸ್ಸಾಗಿದೆ ಅಂತಲ್ಲ ಆಗ ನಾನು ಓದಿದಂಥ ಹಾಲು ಕುಡಿದ ಹುಡುಗ ಇರ್ಬೋದು ಈ ಥರದ ಬಹಳ ವಿಶಿಷ್ಟವಾದ ಕಥೆಗಳನ್ನು ನಮ್ಮ ಕನ್ನಡಪ್ರಭ ಪತ್ರಿಕೆ ಕೂಡ ಹಲವಾರು ಕಥೆಗಳನ್ನು ಕೊಟ್ಟಿದ್ದಾರೆ ಅಂತ ವಿಶಿಷ್ಟವಾದ ಕಥೆಗಳನ್ನು ಬರೆದಂಥ ಅವರು ಇವತ್ತು ಅಂತಾರಾಷ್ಟ್ರೀಯ ಕುಂಬಳಕಾಯಿ 5 ಕಥೆಗಳು ನಾನು ಓದಲಿಕ್ಕೆ ಕೂಡ ಬಹಳ ಕುತೂಹಲದಲ್ಲಿದ್ದೀನಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ವೀರಕಪುತ್ರ ಶ್ರೀನಿವಾಸಿಗೆ ಅಭಿನಂದನೆಗಳು ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಹೇಳ್ತೀನಿ ಇನ್ನೊಂದು ಸಲ ಇನ್ನೊಂದು ಮುಂದಿನ ವರ್ಷಕ್ಕೆ 24 ಪುಸ್ತಕ ಬಿಡುಗಡೆ ಮಾಡಿ ಒಂದೇ ಸಲ ಅಂತ ಒಂದು ಸಂಭ್ರಮ ನಿರಂತರವಾಗಿ ನಡೀತಾ ಇದೆ ಯಾಕಂದ್ರೆ ನಮಗೆ ಲೇಖಕರಿಗೆ ಈ ಥರದ ಸಂಭ್ರಮಗಳು ಬೇಕಾಗ್ತವೆ ಅಂದರೆ ಒಂದು ಪುಸ್ತಕ ಬರುತ್ತೆ ಹೊಸ ಪುಸ್ತಕಗಳು ಓದಬೇಕು ಯಾರೋ ಪ್ರಿಂಟ್ ಮಾಡ್ತಾರೆ ಯಾರೋ ಚೆನ್ನಾಗಿ ಮಾರಾಟ ಮಾಡ್ತಾರೆ ಚೆನ್ನಾಗಿ ದುಡ್ಡು ಬರುತ್ತೆ ಎಲ್ಲ ಇದೆಲ್ಲ ಸಾಧ್ಯ ಮಾಡಿದಂತಹ ವೀರಕಪುತ್ರ ಶ್ರೀನಿವಾಸ್ ಮತ್ತು ನನಗೆ ಕಂಪನಿ ಕೊಟ್ಟಂತಹ ಅಬ್ದುಲ್ ರಶೀದ್ ಇಬ್ಬರಿಗೂ ವಂದನೆಗಳು ಹೇಳ್ತೀನಿ ನಮಸ್ಕಾರ ನಮಗೆ ಬರೆಯೋಕ್ಕಾಗಲ್ಲ ನಮ್ಮದು ಇಮೇಜ್ ನಮಗಿಂತ ಮುಂದಕ್ಕೆ ಹೋಗ್ಬಿಡುತ್ತೆ ಹಾಗಾಗಿ ಬರೆಯೋಕ್ಕಾಗಲ್ಲ ಹಾಗಾಗಿ ಗುರುತಿಲ್ಲದೆ ದೂರ ಎಲ್ಲ ಇದ್ಕೊಂಡು ಬರೆಯೋದು ನನಗೆ ಇಷ್ಟ ಆದರೆ ಶ್ರೀನಿವಾಸ್ ಅವರು ಬಹಳ ಪ್ರೀತಿಯಿಂದ ಈ ಪುಸ್ತಕವನ್ನು ನನ್ನ ಕೈಯಿಂದ ಬರೆಸಿದ್ರು ಆದರೆ 15 ದಿನದಲ್ಲಿ 5 ಕತೆ ಬಹುಶಃ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಯಾರು ಕೂಡ ಬರೋದಿಲ್ಲ ಕಾಣುತ್ತೆ 15 ದಿನದಲ್ಲಿ 5 ಕತೆ ಚಾಲೆಂಜ್ ಅಂತ ತಿಳ್ಕೊಂಡು ಬರಲೆ ಆದರೆ ಅದು ಓದಿದ ಮೇಲೆ ನನ್ನ ಗೆಳೆಯರು ಹತ್ರ ಇನ್ನು ಅವಸರದಲ್ಲಿ ಬರೆದಂಗಿಲ್ಲ ಆರಾಮಾಗಿದೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಕೂಡ ನನಗೆ ಕೊಟ್ಟರು ಈ ಪುಸ್ತಕದ ಮೊದಲ ಕೃತಿಯನ್ನು ಇಲ್ಲಿ ಶೋಭಾ ರಾವ್ ಅವರಿದ್ದಾರೆ ಅವರು
ಶೋಭಾ ರಾವ್ ಅವರು ನೀವು ಬರಿಬೇಕು ಯಾಕೆ ಬರೀತಾ ಇಲ್ಲ ಆಮೇಲೆ ನೀವು ಪುಸ್ತಕ ಬರೆದ್ರೆ ಖಂಡಿತ ಇವರಿಗೆ ವೀರಲೋಕದವರಿಗೆ ಕೊಡಬೇಕು ಅಂತ ಹೇಳಿ ಆಮೇಲೆ ಇನ್ನೊಂದು ಕಂಡೀಷನ್ ಫಸ್ಟ್ ಕಾಪಿ ನನ್ನ ಕೈ ಕೊಡಬೇಕು ಅಂತ ಹೇಳಿದ್ರು ಸೊ ಫಸ್ಟ್ ಕಾಪಿನ ಅವರಿಗೆ ಕೊಡ್ತೀನಿ ಆ ಮೂಲಕ ಅವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಇಲ್ಲಿಗೆ ಬಂದ ಎಲ್ರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಶ್ರೀನಿವಾಸ್ ಅವರ ಹಿಂದೆ ಇರುವಂತಹ ವೀರರ ಪಟ್ಟಿ ಬಹಳ ದೊಡ್ಡದು ಇದು ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಸಿಸ್ಟಮ್ಯಾಟಿಕ್ ಆಗಿ ಅಂದ್ರೆ ಅವ್ರ ಹಿಂದೆ ಬಹಳಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ